ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಾಗಿ ಘೋಷಣೆ ಕೂಡ ಮಾಡಿದ್ರು. ಅದೇನು ಬಿಜೆಪಿಯಲ್ಲಿ ಸಿದ್ದರಾಮಯ್ಯ ಸೋಲಿಗೆ ಬಹಳಷ್ಟು ರಣತಂತ್ರ ನಡೀತಾ ಇತ್ತು. ಸಿದ್ದರಾಮಯ್ಯ ಚುನಾವಣೆಯ ಹೊಸ್ತಿಲಲ್ಲಿ ಕ್ಷೇತ್ರ ಬದಲಾವಣೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ. ಹೌದು ಲಕ್ಷ್ಮಿ, ಈಗ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇರುವ ಹಿನ್ನೆಲೆಯಲ್ಲಿ ಒಂದು ಪ್ರಮುಖ ನಾಯಕರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ರೀತಿ ಕುತೂಹಲಕ್ಕೆ ಎಡೆ ಮಾಡ್ಕೊಳ್ತಾ ಇದೆ. ಅದರಲ್ಲೂ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು ಕೋಲಾರದಿಂದ ಕಣಕ್ಕಿಳಿತೀನಿ ಅಂತ ಹೇಳಿದ ನಂತರ ಅಲ್ಲಿ ಎಲ್ಲಾ ಕೂಡ ಪ್ರಮುಖ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಸಿದ್ದರಾಮಯ್ಯನವರ ಸೋಲಿಗೆ ಈಗ ಸಾಕಷ್ಟು ಒಂದು ರಣತಂತ್ರವನ್ನ ಹೇಳ್ತಾ ಇದ್ದಾವೆ. ಯಾವಾಗ ಸಿದ್ದರಾಮಯ್ಯ ನಾನು ಕೋಲಾರದಿಂದ ಸ್ಪರ್ಧೆ ಮಾಡಿ ಒಂದು ಮುಂದಿನ ಇದಕ್ಕೆ ನಾನು ಅಣಿ ಹಾಕ್ತೀನಿ ಅಂತ ಸುಳಿವು ಕೊಡ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿರುವಂತಹ ಬಿಜೆಪಿ ಪಡೆ ಸಿದ್ದರಾಮಯ್ಯನವರ ಸೋಲಿಗೆ ಈಗ ಅಲ್ಲಿ ಸಾಕಷ್ಟು ಒಂದು ರೀತಿ ತಂತ್ರಗಳನ್ನ ನಡೀತಾ ಇದೆ. ಖುದ್ದು ಬಿಜೆಪಿಯ ಹಿರಿಯ ನಾಯಕರಾಗಿರುವಂತಹ ಬಿ ಎಲ್ ಸಂತೋಷ್ ಅವರೇ ಒಂದು ಕೋಲಾರ ಅಖಾಡಕ್ಕೆ ಧುಮುಕುವ ಮುಖಾಂತರ ಅಲ್ಲಿ ಒಂದು ಸರಣಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಮೇಲಿಂದ ಮೇಲೆ ಒಂದು ಪ್ರಮುಖ ಸಮುದಾಯಗಳ ಒಂದು ಮೇಲ್ವರ್ಗದ ಸಮುದಾಯಗಳ ಜೊತೆಗೆ ಸಣ್ಣ ಪುಟ್ಟ ಸಮುದಾಯಗಳ ಒಂದು ನಾಯಕರನ್ನ ಒಂದು ಬಿಜೆಪಿಗೆ ಸೆಳೆಯುವ ಮುಖಾಂತರ ಸಿದ್ದರಾಮಯ್ಯನವರ ಸೋಲಿಗೆ ರಣತಂತ್ರವನ್ನ ಬಿ ಎಲ್ ಸಂತೋಷ್ ಎಣಿತಾ ಇದ್ದಾರೆ. ಅದರ ಜೊತೆಗೆ ಜೆ ಡಿ ಎಸ್ ಕೂಡ ಸುಮ್ಮನೆ ಕೂತಿಲ್ಲ. ಅಲ್ಲಿ ಜೆ ಡಿ ಎಸ್ ಕೂಡ ಶ್ರೀನಾಥ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಈ ಮುಖಾಂತರ ಜೆ ಡಿ ಎಸ್ ಕೂಡ ಸಿದ್ದರಾಮಯ್ಯನವರಿಗೆ ಕೋಲಾರ ಕ್ಷೇತ್ರದಲ್ಲಿ ಸೋಲನ್ನ ಅನುಭವಿಸುವಂತೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅದು ಕಾರ್ಯತಂತ್ರವನ್ನ ಮಾಡ್ತದೆ. ಇದೆಲ್ಲದರಿಂದಲೂ ಕೂಡ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಒಂದು ರೀತಿ ವಿಚಲಿತರಾಗ್ತದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯನವರು ಇದು ಚುನಾವಣೆ ಘೋಷಣೆಯಾದ ನಂತರ ಕೋಲಾರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ರಾಜ್ಯದ ಉದ್ದಗಲಕ್ಕೂ ಕೂಡ ಒಂದು ಪ್ರಚಾರವನ್ನು ಕೈಗೊಳ್ಳಬೇಕಾಗುತ್ತೆ. ಕೆಲವೇ ಅಂದರೆ ಚುನಾವಣೆಯ ಕಡೆ ದಿನಗಳಲ್ಲಿ ಮಾತ್ರ ಅವರು ಒಂದು ತಾವು ಸ್ಪರ್ಧಿಸುವಂಥ ಕ್ಷೇತ್ರಕ್ಕೆ ಮುಖ ಮಾಡಬೇಕಾಗುತ್ತೆ. ಅದೇ ಒಂದು ಹಿನ್ನೆಲೆಯಲ್ಲಿ ಕಳೆದ ಒಂದು ವಿಧಾನಸಭಾ ಚುನಾವಣೆನ ನಾವು ಅವಲೋಕನ ಮಾಡೋದಾದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿಯೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದುಕೊಂಡು ಬರೋಬ್ಬರಿ 35,000ಕ್ಕೂ ಹೆಚ್ಚಿನ ಅಧಿಕ ಮತಗಳ ಅಂತರದಿಂದ ಜೆ ಡಿ ಎಸ್ನ ಅಭ್ಯರ್ಥಿ ಜಿ ಟಿ ದೇವೇಗೌಡರ ವಿರುದ್ಧ ಒಂದು ಹೀನಾಯ ಸೋಲನ್ನು ಕಂಡರು. ಅದೇ ರೀತಿಯ ಪರಿಸ್ಥಿತಿ ಕೋಲಾರದಲ್ಲೂ ಆದರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂತಂದ್ರೆ ಇದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಿದ್ದರಾಮಯ್ಯನವರಿಗೆ ಕೈಕೊಟ್ಟಿದ್ದು ಪ್ರಮುಖವಾಗಿ ಒಕ್ಕಲಿಗ ಮತ್ತು ದಲಿತ ಸಮುದಾಯದ ಮತಗಳು ಕೈತಪ್ಪಿದ್ದರಿಂದ ಸಿದ್ದರಾಮಯ್ಯನವರು ಆ ಮಟ್ಟದ ಒಂದು ಹೀನಾಯ ಸೋಲನ್ನು ಕಂಡಿದ್ರು. ಕೋಲಾರದಲ್ಲಿಯೂ ಕೂಡ ಈಗ ಅದೇ ಸಮುದಾಯದ ಮತಗಳು ಅಲ್ಲಿ ನಿರ್ಣಾಯಕವಾಗ್ತಾ ಇದಾವೆ. ಈಗ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ ಸಮುದಾಯ ಮತ್ತು ಕುರುಬ ಸಮುದಾಯದ ಮತಗಳನ್ನು ಗಮನದಲ್ಲಿಟ್ಟುಕೊಂಡು ಚುನಾವಣೆಗೆ ಸ್ಪರ್ಧಿಸಿದ್ರು ಕೂಡ ಅಲ್ಲಿ ಒಂದು ಪ್ರಬಲವಾಗಿರುವಂತಹ ಒಕ್ಕಲಿಗ ಸಮುದಾಯ ಮತ್ತು ಇನ್ನುಳಿದ ಸಮುದಾಯ ಅಂತಂದ್ರೆ ಬೇರೆ ಬೇರೆ ಸಮುದಾಯಗಳ ಒಂದು ಮತಗಳು ಬರಬೇಕು. ಅದರಲ್ಲೂ ಪ್ರಮುಖವಾಗಿ ದಲಿತ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದ್ರೆ ಮಾತ್ರ ಅಲ್ಲಿ ಸಿದ್ದರಾಮಯ್ಯನವರ ಗೆಲುವು ಸುಲಭ ಆಗುತ್ತೆ. ಇಲ್ಲ ಅಂದ್ರೆ ಸಿದ್ದರಾಮಯ್ಯನವರ ಗೆಲುವಿಗೆ ಸಾಕಷ್ಟು ಒಂದು ರೀತಿ ಅಡ್ಡಿ ಎದುರಾಗುತ್ತೆ ಅಂತ ಹೇಳ್ಬೋದು. ಅದೇ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ಒಂದು ರೀತಿ ಈಗ ಹಿಂದೇಟ್ ಆಗ್ತಾ ಇದ್ರೆ ಒಂದು ಮಾತು ಕೂಡ ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅಲ್ಲಿಯೂ ಕೂಡ ಬಣ ರಾಜಕೀಯ ಒಂದು ದೊಡ್ಡ ಮಟ್ಟದಲ್ಲೇ ಇದೆ. ರಮೇಶ್ ಕುಮಾರ್ ಬಣ ಮತ್ತು ಕೆ ಎಚ್ ಮುನಿಯಪ್ಪ ಬಣ ಇಬ್ಬರ ಬಣದ ನಡುವೆ ಸಾಕಷ್ಟು ಒಂದು ತಿಕ್ಕಾಟಗಳು ನಡೀತಾ ಇದೆ. ಆರಂಭದಲ್ಲೇ ಕೆ ಎಚ್ ಮುನಿಯಪ್ಪ ಬಣ ಸಿದ್ದರಾಮಯ್ಯನವರ ಕೋಲಾರ ಸ್ಪರ್ಧೆಗೆ ಸಾಕಷ್ಟು ಒಂದು ವಿರೋಧವನ್ನು ವ್ಯಕ್ತಪಡಿಸಿತ್ತು. ಆ ನಂತರ ದಿನಗಳಲ್ಲಿ ಅದೇ ಈಗ ಇತ್ತೀಚೆಗೆ ತಾನೇ ಅವರ ಸ್ಪರ್ಧೆಗೆ ಕೆ ಎಚ್ ಮುನಿಯಪ್ಪನವರೇ ಒಂದು ಗ್ರೀನ್ ಸಿಗ್ನಲ್ನ ನೀಡಿದರು. ಆದರೂ ಕೂಡ ಎಲ್ಲೋ ಒಂದು ಕಡೆ ತೆರೆಮರೆಯಲ್ಲಿ ಒಳಗೊಳಗನೇ ಸಿದ್ದರಾಮಯ್ಯನವ್ರನ್ನ ಅಲ್ಲಿಗೆ ಕರೆಸ್ಕೊಂಡು ಅರಕಿಯ ಕುರಿ ಮಾಡೋದಕ್ಕೆ ಸಾಕಷ್ಟು ಒಂದು ತಂತ್ರವನ್ನು ಕಾಂಗ್ರೆಸ್ನಲ್ಲೇ ನಡೀತಾ ಇದೆ ಅನ್ನೋ ಒಂದು ಮಾತುಗಳು. ಅಂದರೆ ಒಳೆಯಟ್ಟಿನ ಭೀತಿ ಈಗ ಸಿದ್ದರಾಮಯ್ಯವ್ರಿಗೆ ಕಾಡ್ತಾ ಇದೆ. ಕಾಂಗ್ರೆಸ್ನ ಒಂದು ಬಣ ಅಂದರೆ ರಮೇಶ್ ಕುಮಾರ್ ಬಣ ಸಿದ್ದರಾಮಯ್ಯನವ್ರ ಪರವಾಗಿ ನಿಂತರೂ ಕೂಡ ಕೆ ಎಚ್ ಮುನಿಯಪ್ಪ ಬಣ ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರ ಜೊತೆ ಇದ್ದಂತೆ ಕಾಣ್ತಾ ಇದ್ರು ಕೂಡ ಚುನಾವಣೆ ಸಂದರ್ಭದಲ್ಲಿ ಒಂದು ಒಳೆಯಟ್ಟು ಅಂದರೆ ಗುಪ್ತವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಕಾರ್ಯಾಚರಣೆ ಮಾಡುವ ಮುಖಾಂತರ ಅವರ ಸೋಲಿಗೆ ಕಾರಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮುನಿಯಪ್ಪ ಬಣ ಅಲ್ಲಿ ಕಾರ್ಯೋನ್ಮುಖವಾಗಿದೆ ಅನ್ನೋದು ಮಾತುಗಳು ಕೇಳಿಬರ್ತದೆ. ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆ ಒಂದು ಕೆ ಎಚ್ ಮುನಿಯಪ್ಪ ಸೋಲಿಗೆ ಒಂದು ಸಿದ್ದರಾಮಯ್ಯನವರು ಕಾರಣರಾಗಿದ್ದರು ಒಂದು ಮಾತುಗಳು ಕೇಳಿಬರ್ತಾರೆ. ಒಂದು ಹಿನ್ನೆಲೆಯಲ್ಲಿ ಆ ಒಂದು ಸೇಡನ್ನು ತೀರಿಸ್ಕೊಳ್ಳೋ ಒಂದು ರಾಜಕೀಯ ಸೇಡನ್ನು ತೀರಿಸ್ಕೊಳ್ಳೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಸೋಲಿನ ರುಚಿ ತೋರಿಸೋದಕ್ಕೆ ಕೂಡ ಮುನಿಯಪ್ಪನವರು ಕೂಡ ಸಾಕಷ್ಟು ಒಂದು ರೀತಿ ತಂತ್ರವನ್ನು ಮಾಡ್ತಾ ಇದ್ದಾರೆ. ಅದೇ ಒಂದು ಈಗ ಅಳುಕು ಸಿದ್ದರಾಮಯ್ಯನವ್ರಿಗೆ ಕಾಣ್ತದೆ. ನಾನು ಅಲ್ಲಿಂದ ಸ್ಪರ್ಧೆ ಮಾಡಿದ್ರೆ ಆ ಬಣ ಒಂದು ಅದೇ ಮುನಿಯಪ್ಪನವ್ರ ಬಣ ಕೈ ಕೊಟ್ಟರೆ ನಾನು ಮತ್ತೆ ಸೋಲಿನ ರುಚಿ ನೋಡಬೇಕಾಗುತ್ತೆ. ಯಾಕಂದರೆ ಇದು ನನ್ನ ಕೊನೆಯ ಚುನಾವಣೆ ಆಗಿರೋದ್ರ ಒಂದು ಹಿನ್ನೆಲೆಯಲ್ಲಿ ಸುರಕ್ಷಿತ ಕ್ಷೇತ್ರದತ್ತ ಹೋಗೋದೇ ಸರಿ ಅನ್ನೋ ಒಂದು ನಿಟ್ಟಿಗೆ ಸಿದ್ದರಾಮಯ್ಯನವ್ರು ಬರ್ತಾ ಇದ್ದಾರೆ. ಯಾಕಂದರೆ ಈಗ ನಾವು ನೋಡ್ಬೋದು ಸಿದ್ದರಾಮಯ್ಯನವರು ವರುಣದಿಂದ ಸ್ಪರ್ಧೆ ಮಾಡಲ್ಲ ಅಂದರೂ ಕೂಡ ಕಳೆದ ಈಗ ಒಂದು 2 ದಿನಗಳಿಂದ ಮೈಸೂರಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ವರುಣಗೆ ಭೇಟಿ ಕೊಟ್ಟರು. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಕೋಲಾರದ ಸ್ಪರ್ಧೆ ಮಾಡಿದಿನ್ಕೊಂಡು ಕಡೆಗಳಿಗೆ ಅಲ್ಲಿ ವರುಣದಿಂದ ಸ್ಪರ್ಧಿಸ್ತೀನಿ ಅಂತ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಯಾಕೆಂತಂದರೆ ಈಗಲೇ ವರುಣ ಅಂತ ಹೇಳಿಬಿಟ್ರೆ ಪ್ರತಿಪಕ್ಷ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವರುಣವನ್ನು ಕೂಡ ಟಾರ್ಗೆಟ್ ಮಾಡ್ತಾರೆ. ಇಲ್ಲಿ ಈಗ ಕೋಲಾರದಲ್ಲಿ ಯಾವ ರೀತಿ ಮಾಡ್ತಾರೋ ವರುಣದಲ್ಲೂ ಕೂಡ ಸಿದ್ದರಾಮಯ್ಯನವರ ಸೋಲಿಗೆ ಸಾಕಷ್ಟು ಒಂದು ತಂತ್ರಗಳನ್ನ ಎಣೆಯುವಂಥ ಸಾಧ್ಯತೆ ಇರ್ತದೆ. ಆದರೆ ಈಗ ವರುಣದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಅಲೆ ಇರೋ ಒಂದು ಹಿನ್ನೆಲೆಯಲ್ಲಿ ಕಡೆಗಳಿಗೆ ಇಲ್ಲಿ ಸಿದ್ದರಾಮಯ್ಯನವರು ವರುಣದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಈಗ ಚುನಾವಣೆ ಹತ್ತಿರ ಇರುತ್ತೆ. ಆ ಸಂದರ್ಭದಲ್ಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ
ಒಂದು ದೊಡ್ಡ ಮಟ್ಟದ ತಂತ್ರವನ್ನ ಮಾಡಿ ಸಿದ್ದರಾಮಯ್ಯವರನ್ನ ಸೋಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಎಲ್ಲೋ ಒಂದ್ ಕಡೆ ಒಂದು ಇದು ರಾಜಕೀಯವಾಗಿ ಒಂದು ಚಾಣಾಕ್ಷ ನಡೆಯನ್ನ ಹೆಜ್ಜೆಯನ್ನ ಇಡ್ತಾ ಇದ್ರೆ ಅಂತ ಹೇಳ್ಬೋದು. ಈಗ ಅವರು ಕೋಲಾರ ಕೋಲಾರ ಅಂತ ಹೇಳ್ಕೊಂಡು ಹೋಗಿ ಕಡೆಯ ದಿನಗಳಲ್ಲಿ ಅವರು ವರುಣಾದಿಂದ ಸ್ಪರ್ಧೆ ಮಾಡುವುದಾಗಿ ಘೋಷಣೆ ಮಾಡುವಂತ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕೋಲಾರಕ್ಕಿಂತ ಸಿದ್ದರಾಮಯ್ಯನವರಿಗೆ ವರುಣಾನೇ ಸುರಕ್ಷಿತ ಕ್ಷೇತ್ರ. ಯಾಕಂದ್ರೆ ಅವರು ಅಲ್ಲಿಂದ ಗೆದ್ದಂತ ಸಂದರ್ಭದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ಸಂದರ್ಭದಲ್ಲಿ ನಡೆದಂತ ಚುನಾವಣೆಯಲ್ಲಿ ಮೊದಲ ಚುನಾವಣೆಯಲ್ಲಿ ಗೆದ್ದವರು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾದ್ರು, ಆ ನಂತರ ಅವರು ಮುಖ್ಯಮಂತ್ರಿ ಕೂಡ ಆದ್ರು. ಆದ್ರೆ ಕಳೆದ ಚುನಾವಣೆಯಲ್ಲೂ ಅವರು ವರುಣ ಬಿಟ್ಟು ಚಾಮುಂಡೇಶ್ವರಿಗೆ ಹೋದದ್ದೇ ಅವರ ಸೋಲಿಗೆ ಒಂದು ಪ್ರಮುಖ ಕಾರಣ ಆಯಿತು. ಇದೆಲ್ಲವನ್ನ ಮನಗಂಡಿರುವ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಚುನಾವಣೆ ಘೋಷಣೆಯಾದಂತ ಸಂದರ್ಭದಲ್ಲಿ ಒಂದು ನಾಮಪತ್ರ ಸಲ್ಲಿಕೆ ಹತ್ತಿರ ಆದಂತ ಸಂದರ್ಭದಲ್ಲಿ ಅವರು ವರುಣಾದಿಂದಲೇ ಸ್ಪರ್ಧೆ ಮಾಡ್ತೀನಿ ಒಂದು ಘೋಷಣೆ ಮಾಡುವಂತ ಸಾಧ್ಯತೆನೇ ಹೆಚ್ಚಾಗಿದೆ ಅಷ್ಟರ ಮಟ್ಟಿಗೆ. ಯಾಕಂದ್ರೆ ಈಗ ಅಲ್ಲಿ ಯತೀಂದ್ರ ಅವರು ಕೂಡ ಸಾಕಷ್ಟು ಒಂದು ಜನಪರ ಕಾರ್ಯಗಳನ್ನ ಮಾಡಿರೋ ಒಂದು ಹಿನ್ನೆಲೆಯಲ್ಲಿ ಅದು ಸಿದ್ದರಾಮಯ್ಯನವರ ಸ್ಪರ್ಧೆಗೆ ಒಂದು ಪೂರಕವಾಗಿ ಪರಿಣಮಿಸುತ್ತೆ. ಆಮೇಲೆ ಚುನಾವಣೆ ಸಮೀಪಿಸಿದಂತ ಕಡೆಗಳಿಗೆ ಘೋಷಣೆ ಮಾಡಿದ್ರೆ ಬಿಜೆಪಿ JDSನ ಆಟ ಅಲ್ಲಿ ನಡೆಯೋದಿಲ್ಲ, ಅದು ಅವಾಗ ಕಾಂಗ್ರೆಸ್ನ ಗೆಲುವಿಗೆ ಸಿದ್ದರಾಮಯ್ಯನವರ ಗೆಲುವಿಗೆ ಪೂರಕವಾಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ವರುಣಾದಿಂದ ಸ್ಪರ್ಧಿಸುವ ಒಂದು ಇಂಗಿತ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆನೇ ಹೆಚ್ಚು ಅಂತ ಹೇಳ್ಬೋದು. ಲಕ್ಷ್ಮಿ ಧನ್ಯವಾದ ರಂಗಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.